ಶಿಲ್ಪ ಒಳ್ಳೆ ಮನುಷ್ಯ ಮೀನ್ಸ್ ಎಕ್ಸಾಂಪಲ್ ಲೈಕ್ ನೀವೇ ಅಂದ್ಕೊಳ್ಳಿ. ಒಂದು ಒಳ್ಳೆ ಭಾವನೆಯಿಂದ ಮಾತನಾಡಿದಾಗ ಒಳ್ಳೆ ಭಾವನೆ ತೋರಿಸೋ ಬದಲು ಕೆಟ್ಟ ಭಾವನೆಯಿಂದ ನೋಡೋರಿಗೆ ಹೇಗೆ ನೋಡು? ನಿಮ್ಮ ಒಳ್ಳೆ ಭಾವನೆಗೆ ಆ ಕಡೆಯಿಂದ ಕೆಟ್ಟ ಅಭಿಪ್ರಾಯ ಅಥವಾ ಕೆಟ್ಟ ಉತ್ತರ ಬತ್ತು ಅಂದಾಗ ಬಹುಶಃ ನಿಮ್ಮ ಅನ್ನಕ್ಕೆ ಅವನು ಯೋಗ್ಯನೂ ಇಲ್ಲವೋ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳುವಂಥದ್ದಕ್ಕೆ ಅದೊಂದು ವೇದಿಕೆ ಅಷ್ಟೇ. ಹಾಗಂತ ನಾಳಿನ ಅವನನ್ನು ದ್ವೇಷಿಸಿ ಅಂತ ಅಲ್ಲ. ನಾವು ಆ ಬೋರ್ವೆಲ್ಲಲ್ಲಿ ಎಷ್ಟು ಒತ್ತಿದ್ರೂ ನೀರು ಬರ್ತಿಲ್ಲ ಅಂದಾಗ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಒತ್ಕೊಂಡು ಕೂತ್ಕೊಳ್ಳೋದು ಎಂಥ ಮೂರ್ಖತನ ಅದು, ಹೌದಲ್ವಾ? ಸರಿ, ಅದೊಂದು ಸಿಂಪಲ್ ವಿಚಾರ. ಅದು ನನ್ನ ಬುದ್ಧಿಗೆ ಅದು ಯೋಗ್ಯವಲ್ಲ ಅಂತ ಗೊತ್ತಾದಾಗ ಬಿಟ್ಬಿಡ್ಬೇಕು. ಬಿಡಿ ಅಂದರೆ ಹಂಗೆ ಬಿಡ್ಲಿಕ್ಕೆ ಒಂದು ಧೈರ್ಯ ಬೇಕು. ಅಯ್ಯೋ ಏನು ಸರ್ ಮಾಡೋದು, ನನ್ನ ಫ್ರೆಂಡು ಸರ್ ಅಥವಾ ನನ್ನ ಲವರು ಸರ್ ಚಿಕ್ಕ ವಯಸ್ಸಿಂದ ಬಂದವರು ಸರ್ ಹೆಂಗೆ ಸರ್ ಬಿಡೋಕ್ಕಾಗುತ್ತೆ ಅಂದರೆ ಆ ಗುಣ ಅಥವಾ ಆ ಸ್ವಭಾವ ಕೆಟ್ಟದಾಗಿದ್ದರೂ ನಿನ್ನ ಈ ಒಣ ಸಂಬಂಧಗಳು ಇಟ್ಕೊಂಡು ನೀನು ಮುಂದುವರಿಸ್ತೀಯ ಅಂದರೆ ನೀನು ದುಃಖ ಪಡಲೇಬೇಕು, ಇದಕ್ಕಿಂತ ದೊಡ್ಡದು ಬರುತ್ತೆ. ಹಾಗಾಗಿ ನೀವೇನು ಕೊಡ್ತೀರೋ ಅದೇ ವಾಪಸ್ ಬರೋದು ಯಾವಾಗ ಅಂದರೆ ನೀವು ಯೋಗ್ಯರಿಗೆ ಕೊಟ್ಟಾಗ. ಅಯೋಗ್ಯರಿಗೆ ಕೊಟ್ಬಿಟ್ಟು ಅಯ್ಯೋ ವಾಪಸ್ ಬರಲಿಲ್ಲ ನೀವು ಹೇಳಿದ ಸುಳ್ಳ ಅಂತೀರ ಆಮೇಲೆ? ಹಂಗಲ್ಲ, ನೀವು ಕೊಟ್ಟಿದ್ದದು ವಾಪಸ್ ಅಂದರೆ ಒಬ್ಬ ಗುರು ತನ್ನ ಇಡೀ ವಿದ್ಯೆಯನ್ನು ಒಬ್ಬ ಯೋಗ್ಯ ವಿದ್ಯಾರ್ಥಿಗೆ ಹೇಳ್ಕೊಟ್ಟಾಗ ಆ ಜ್ಞಾನ ಮುಂದಿನ ತಲೆಮಾರಿಗೆ ಜ್ಞಾನಾರ್ಜನೆಯಾಗಿ ಅಥವಾ ಅದು ವಿಸ್ತಾರವಾಗುತ್ತೆ ಅಥವಾ ಪ್ರವಾಹಿಸುತ್ತೆ ಮತ್ತು ಆ ಜ್ಞಾನ ಸಾರ್ಥಕವಾಯಿತು. ಯಾರು ಒಬ್ಬ ಅಯೋಗ್ಯ, ಅವನಿಗೆ ಜ್ಞಾನನೇ ಹತ್ತುತ್ತಾ ಇಲ್ಲ ಮತ್ತು ಅವನಿಗೆ ಜ್ಞಾನದ ಬಗ್ಗೆ ಆಸಕ್ತಿನೂ ಇಲ್ಲ ಮತ್ತು ಕಲಿತವನು ಇನ್ನೊಬ್ಬರಿಗೆ ಹೇಳೋ ಯೋಗ್ಯತೆನೂ ಇಲ್ಲ ಅಂದಾಗ ನಾನು ಅವನಿಗೆ ಜ್ಞಾನ ಕೊಟ್ಬಿಟ್ಟು ಏನು ಪ್ರಯೋಜನ? ಹಾಗೆ ಗುರುವಿನ ಜ್ಞಾನ ಎಷ್ಟು ಪವಿತ್ರವೋ ನಿಮ್ಮೊಳಗಿನ ಶುದ್ಧ ಪ್ರೀತಿ ಅಷ್ಟೇ ಪವಿತ್ರ. ಅದನ್ನು ಯೋಗ್ಯವಾದವ್ರಿಗೆ ಕೊಡಿ. ತುಂಬ ಸಾರಿ ನಾವು ಈ ತಪ್ಪು ಮಾಡ್ತಾ ಹೋಗ್ತೀವಿ. ಅವರು ಅಯೋಗ್ಯರು ಅಂತ ನಮಗೆ ಗೊತ್ತಿರುತ್ತೆ, ಆದರೆ ಅವ್ರ ಜೊತೆಲೇ ಇರಲಿಕ್ಕೆ ಒಂದಷ್ಟು ಕಾರಣಗಳು ಮೊದಲಿಂದಲೂ ಇವೆ. ಅದೇನು? ನಮ್ಮ ಫ್ರೆಂಡು, ನಮ್ಮ ಬಾಲ್ಯದ ಗೆಳೆಯ, ಅದು ನನ್ನನ್ನು ಅರ್ಥ ಮಾಡಿಕೊಂಡಿರೋ ಫ್ರೆಂಡು, ಕಷ್ಟದಲ್ಲಿ ಸಹಾಯ ಮಾಡಿರೋ ಫ್ರೆಂಡು. ಅಂದರೆ ಎಂದೋ ಮಾಡಿದ ಒಳ್ಳೆಯ ವಿಚಾರವನ್ನು ಕೃತಜ್ಞತೆಯಾಗಿ ತಗೊಳ್ಳಿ. ಬಟ್ ಅವತ್ತು ಮಾಡಿದ ಒಳ್ಳೆತನಕ್ಕೆ ಅಯ್ಯೋ ನೀನು ನಂಗೆ ಒಳ್ಳೇದು ಮಾಡಿ ತಗೋ ಚಾಕು ಚುಚ್ಚು ಅಂತ ಹೇಳೋಕ್ಕಾಗುತ್ತಾ? ಅವರು ಒಳ್ಳೇದು ಮಾಡಿದರೆ ನೀವು ಒಳ್ಳೇದು ಮಾಡಿ, ಅಲ್ಲಿಗೆ ಅದು ಮುಗೀತು. ಅಬ್ಬ ಬಂದರೆ ಅವರನ್ನು ಪ್ರೇಮಯುತವಾಗಿ ನೋಡಿ, ಹಾಗೆ ಪ್ರೇಮದಿಂದ ನೋಡಲಿಕ್ಕೆ ಅವ್ರು ನನಗೆ ಚೆನ್ನಾಗಿ ಮಾತಾಡಿಸ್ಲಿ ಅಂತ ಬಯಸಿದ್ರೆ ಅದು ನೋಡ್ಲಿಕ್ಕೆ ಆಗಲ್ಲ, ಹೌದಲ್ಲ? ನೀವು ಹೇಗೆ ನೋಡ್ತೀರ ಅದು ನಿಮಗೆ ಬಿಟ್ಟಿದ್ದು. ಬಟ್ ಅವನು ಹೇಗೆ ಮಾತಾಡಬೇಕು, ಅವನು ಹೇಗೆ ಕೆಟ್ಟದಾಗಿ ಒಳ್ಳೆ ಸಂಸ್ಕಾರ ಇಲ್ಲದ ನೀಚನ ಹಾಗೆ ಮಾತಾಡಿದ್ರೆ ಅದು ಅವನು ಬಂದಿರೋ ಸಂಸ್ಕಾರ, ಅವ್ರ ಮನೆತನದ ರೀತಿ ಅಥವಾ ಅವನ ಸಹವಾಸ, ಅವನದೇ ಆದ ಸಾವಿರ ಕಾರಣ ಇದ್ದಾವೆ. ಆ ಆತ್ಮದ ದೋಷ ಅದು. ಅದು ನೀನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅಯ್ಯೋ ನನ್ನ ಜೊತೆ ಇರೋನಲ್ವ ಇವನು, ಯಾಕೆ ಹಿಂಗೆ ಏನ್ತೀಯ? ನೀನು ಅವನ ದೇಹ ಮಾತ್ರ ನೋಡ್ತಾ ಇದೀಯ. ಆ ಆತ್ಮದ ಮೂಲ ಸಂಸ್ಕಾರ ಒಲಸು ಅಥವಾ ಅದು ನೀಚ ಬುದ್ಧಿಯದ್ದು ಅನ್ನೋದಾದರೆ ನೀನು ದೇಹ ನನ್ನ ಜೊತೆ ಚಿಕ್ಕದ್ರಿಂದ ಇದೆ ಅದಕ್ಕೆ ನನ್ನ ಥರನೇ ಇರಬೇಕು. ಇಲ್ಲ, ದೇಹ ನಿನ್ನ ಜೊತೆ ಚಿಕ್ಕದ್ರಿಂದ ಅಲ್ಲ, ಇಡೀ ಜೀವನ ಪೂರ್ತಿ ಇದ್ದರೂ ಅದರ ಕರ್ಮಕ್ಕನುಸಾರವಾಗಿ ಅದು ವರ್ತನೆ ಮಾಡುತ್ತೆ, ಹೌದಲ್ವಾ? ಈಗ ಒಬ್ಬ ರೈತ ರಾಗಿಯನ್ನು ಬಿತ್ತನೆ ಮಾಡಿದ, ಆ ಬಿತ್ತನೆ ಮಾಡಿದ ಅಷ್ಟೂ ರಾಗಿಗಳು ಫಲ ಕೊಡ್ತಾವ? ಇಲ್ಲ, ಒಂದೊಂದು ಹುಟ್ಟೋದೇ ಇಲ್ಲ, ಒಂದೊಂದು ಹುಟ್ಟುತ್ತವೆ ಫಲ ಕೊಡಲ್ಲ, ಒಂದೊಂದು ಚೆನ್ನಾಗಿ ಹುಡ್ತವೆ, ಒಂದೊಂದು ಭಾಳ ಅದ್ಭುತವಾಗಿ ಹುಡ್ತವೆ. ಅಂದರೆ ಬಿತ್ತಿದ ಪ್ರತಿ ಬೀಜಗಳು ಅದರ ಸ್ವಭಾವಕ್ಕೆ ತಕ್ಕ ಹಾಗೆ ಒಂದು ಬೆಳೆಯುತ್ತೆ, ಒಂದು ಬೆಳೆಯಲ್ಲ, ಒಂದು ಚೆನ್ನಾಗಾಗುತ್ತೆ, ಇನ್ನೊಂದು ಸ್ವಲ್ಪ, ಇನ್ನೊಂದು ಮಾಮೂಲು. ಹೀಗೆ ನಾವೆಲ್ಲ ಜೀವಗಳೇನಿದ್ದೀವಿ, ಭಗವಂತ ಈ ಜಗತ್ತು ಅನ್ನೋ ಸೃಷ್ಟಿ ಇದೊಂದು ತೋಟ ಜಗತ್ತು. ನಾವೆಲ್ಲರೂ ಬೀಜಗಳಿದ್ದ ಹಾಗೆ ಭಗವಂತ ತೋಟಗಾರ, ಅವನೇ ಮಾಲೀಕ, ಅವನು ನಮ್ಮನ್ನೆಲ್ಲ ಬಿತ್ತನೆ ಮಾಡಿದ್ದಾನೆ. ನಮ್ಮ ಅಂದರೆ ನಾವೆಲ್ಲ ಬೀಜಗಳು, ನಮ್ಮ ನಮ್ಮ ಸಂಸ್ಕಾರ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಬೆಳೆದು ನಿಂತಿದ್ದೀವಿ. ಅದನ್ನೇ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಈಗ ನಿಮಗಿನ್ನೂ ಬೇಕು ಅಂದರೆ ಒಂದು ಇಡೀ ರಾಗಿ ತಗೊಳ್ಳಿ, ಅಥವಾ ಒಂದು ಇಡೀ ಕಡಲೆಕಾಳು, ಏನೋ ಒಂದು ಕಾಳು ಏನೋ ತಗೊಳ್ಳಿ, ನಿಮ್ಮ ಮನೆ ಮುಂದೆ ಒಂಚೂರು ನೆಲ ಆಗೀರಿ, ಅಲ್ಲಿಗೆ ಬಿತ್ತನೆ ಮಾಡಿ, ಒಂಚೂರು ನೀರು ಹಾಕಿ, ಒಂಚೂರು ಗೊಬ್ಬರ ಹಾಕಿ. ನೀವು ಹಾಕಿದ ಅಷ್ಟೂ ಬೀಜಗಳು ಒಂದೇ ಸ್ಟ್ರೈಟ್, ಒಂದೇ ಎತ್ತರ, ಒಂದೇ ರೀತಿಯ ಬಣ್ಣ, ಒಂದೇ ರೀತಿಯ ಬೆಳೆ ಕೊಡ್ತಾವ ನೋಡಿ. ಕೊಟ್ಟರೆ ನನ್ನ ಜ್ಞಾನ ತಪ್ಪು, ಕೊಡಲಿಲ್ವ ಅದರ ಅರ್ಥ ಅದು ಜೀವ ವೈವಿಧ್ಯತೆ. ಆ ಕಾಳು, ಆ ಕಾಳಿನ ಸತ್ವ ಅಥವಾ ಆ ಕಾಳಿನ ಗುಣಮಟ್ಟ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಬೆಳೆಗಳು ಬರ್ತವೆ ತಾಯಿ. ಹಾಗಾಗಿ ಒಳ್ಳೆ ಮನುಷ್ಯ ಅಂತ ಕರೆಸಿಕೊಂಡವನು ಪ್ರತಿ ಸಾರಿ ನಿಮ್ಮ ಜೊತೆ ಯೋಗ್ಯವಾಗಿ ವರ್ತಿಸ್ತಾನೆ ಅಂತ ಅಲ್ಲ.
ಈಗ ಒಳ್ಳೆ ಮನುಷ್ಯ ಅಂದರೆ ನನಗೆ ದುಡ್ಡು ಕೊಟ್ಟವನು ಒಳ್ಳೆಯವನಲ್ಲ, ಅಥವಾ ನನಗೆ ಯಾವುದೋ ಸಹಾಯಕ್ಕೆ ಬಂದವನು ಒಳ್ಳೆಯವನಲ್ಲ, ಅವನು ಒಳ್ಳೆಯವನೇ, ಬಟ್ ಆ ಸಹಾಯ ಮಾಡಿದ ಸಮಯದಲ್ಲಿ ಇದ್ದ ಆ ಒಳ್ಳೆತನ ಜೀವನ ಪೂರ್ತಿ ಇರುತ್ತೆ ಅಂತ ನೀನು ಅಂದುಕೊಳ್ಬೇಡ. ಜೀವನ ಪೂರ್ತಿ ಇರುವ ಒಳ್ಳೆತನ ಇದೆಯಲ್ಲ ಅದು ಮಾತ್ರ ಒಳ್ಳೆತನ. ಯಾವುದು ಒಂದು ಸಮಯದಲ್ಲಿ ಮಾತ್ರ ನಿನ್ನ ಪರ ಇದ್ದು ಇಡೀ ಜೀವನ ಪೂರ್ತಿ ಅದನ್ನೇ ಅಂಗಿಸ್ಕೊಂಡು ಬಂದರೆ ಅದು ಯಾವ ಒಳ್ಳೆತನ? ಬಟ್ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಸಮಯದಲ್ಲಿ ನಮಗೆ ನೆರವಾಗಿರ್ತಾರೆ, ಅದನ್ನ ಇಟ್ಕೊಂಡೇ ಅವನು ಒಳ್ಳೆಯವನು ನಮಗೆ ತೀರ್ಮಾನಕ್ಕೆ ಬಂದು ಅವ್ನು ಒಳ್ಳೆಯವನೇ ಅಂದ್ಕೊಳ್ಳೋದ್ರೇನೇನು ತಪ್ಪಿಲ್ಲ, ಬಟ್ ಅವನು ಹಾಗೇ ಎಲ್ಲ ಸಮಯದಲ್ಲೂ ವರ್ತಿಸ್ತಾನೆ ಅಂದರೆ ಅದು ಸುಳ್ಳು. ಅರ್ಥ ಆಯ್ತಲ್ಲ? ಹಾಗಾಗಿ ನಾನು ಗೌರವ ಕೊಟ್ಟೆ ಅಥವಾ ನಾನು ಒಳ್ಳೆಯ ಭಾವನೆಯಿಂದ ಮಾತಾಡಿದೆ, ಬಟ್ ಅವರು ಕೆಟ್ಟ ಭಾವನೆಯಿಂದ ನೋಡ್ತಾರೆ. ನಾನು ಹೇಳಿದ್ದಮ್ಮ, ಅವ್ರ ದೃಷ್ಟಿಕೋನ ಏನಿದೆಯೋ ಅವರು ಹಾಗೆ ನೋಡ್ತಾರೆ. ನೀನೊಂದು ಹೆಣ್ಣು, ನೀನು ನಿಮ್ಮ ತಂದೆಗೆ ಬೇರೆ ಥರ ಕಾಣ್ತೀಯ, ನಿನ್ನ ಜೊತೆಯಲ್ಲಿರೋ ಸ್ನೇಹಿತನಿಗೆ ಬೇರೆ ಥರ ಕಾಣ್ತೀಯ, ನಿನ್ನ ಮುಂದೆ ಬರುವ ಗಂಡನಿಗೆ ನೀನು ಬೇರೆ ಥರ ಕಾಣ್ತೀಯ, ನಿನ್ನ ಜೊತೆ ನಿನ್ನ ಸುತ್ತಮುತ್ತ ಓಡಾಡೋ ಒಬ್ಬ ಕಾಮುಕನಿಗೆ ನೀನು ಬೇರೆ ಥರ ಕಾಣಿ. ಅಂದರೆ ನೀನು ಒಬ್ಳೆ, ಬಟ್ ಜಗತ್ತು ನಿನ್ನನ್ನು ಬೇರೆ ಬೇರೆ ಥರ ನೋಡುತ್ತೆ. ಇದಕ್ಕೊಂದು ಬಹಳ ಅದ್ಭುತವಾದ ವಿಚಾರ ಇದೆ. ನಮ್ಮ ಹಿರಿಯರು ಹೇಳ್ತಾರೆ, ಯಾರೊಬ್ಬರು ಪೂಜಾರಿ ಮನೆಯಿಂದ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ರು, ಸೈಡಲ್ಲಿ ಒಂದು ಸುಂದರವಾದ ಹೂ ಬೆಳೆದಿತ್ತು. ಅದನ್ನು ನೋಡ್ದ ಆ ಪೂಜಾರಿ, ಅರೆ ದೇವರ ಮುಡಿ ಮೇಲೆ ಇಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಈ ಹೂ ಅಂತ ಅಂದುಕೊಂಡ. ಆ ಕಡೆಯಿಂದ ಬರಬೇಕಾದ್ರೆ, ಅಂದರೆ ಆತ ನದಿಗೆ ನೀರು ತರಲಿಕ್ಕೆ ಹೋಗ್ತಾ ಇದ್ದ, ಆ ತಗೊಂಡು ಬರಬೇಕಾದ್ರೆ ಈ ಹೂ ಕಿತ್ಕೊಂಡು ಹೋಗೋಣ ಅಂತ ಅಂದುಕೊಂಡ. ಅದೇ ದಾರಿಯಲ್ಲಿ ಒಬ್ಬಳು ಪುಟ್ಟ ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇದ್ಲು. ಅವಳು ಅಂದ್ಕೊಂಡ್ಲು, ಎಷ್ಟು ಚೆನ್ನಾಗಿದೆ, ನಾನು ಮುಡ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ ಈ ಹೂ, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಪಾಪ ಅದು ಮುಳ್ಳೊಳಗಡೆ ಇದೆ ಆ ಹೂ, ಗುಲಾಬಿ ಹೂ ಅಂದ್ಕೊಳ್ತೀನಿ, ಅಥವಾ ಬೇರೆಯವ್ರ ತೋಟ ಇದೆ, ಅಥವಾ ಅದು ಬೇರೆಯವ್ರದ್ದು ಹೂ. ಇವಳು ಅಂದ್ಕೊಂಡ್ಲು, ಎಷ್ಟು ಚೆನ್ನಾಗಿದೆ, ನನ್ನ ಮುಡಿಗೆ ಮುಡ್ಕೊಳ್ಳೋಕೆ ಅಂದ್ರು. ಇನ್ನೊಬ್ಬ ಯಾರೋ ಹೂ ಮಾರೋಳು ಹೋಗ್ತಾ ಇಲ್ಲು, ಅಯ್ಯೋ ಇಂಥ ಹೂ ಇದ್ರೆ ಎಷ್ಟು ಚೆನ್ನಾಗಿ ಬೆಲೆ ಸಿಗುತ್ತೆ ಅಂತ ಅಂದ್ಲವಳು. ಅಂದರೆ ಒಂದೇ ಹೂ ಪೂಜಾರಿ ಅಂದ್ಕೊಂಡ್ರು ದೇವ್ರಿಗೆ ಅಂತ, ಒಂದೇ ಹೂ ಈ ಸ್ಕೂಲ್ ಹುಡುಗಿ ಅಂದ್ಕೊಂಡ್ಲು ನನ್ನ ತಲೆಗೆ ಮುಡ್ಕೊಂಡ್ರೆ ಅಂತ, ಅದೇ ಒಂದೇ ಹೂ ಇನ್ಯಾರು ಹೂ ಮಾರೋಳು ಅಂದ್ಕೊಂಡ್ಲು ಇದು ಎಷ್ಟು ಬೆಲೆ ಬಾಳುತ್ತೆ. ಅಂದರೆ ಒಂದೇ ಹೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣ್ತಾ ಇದೆ, ಭಾವನೆ ಬೇರೆ ಬೇರೆ ಇದೆಯಲ್ಲ. ಒಂದೇ ವಸ್ತು ಇರೋದು, ಒಂದೇ ಹೂ, ಬಟ್ ಭಾವನೆಗಳು ಬೇರೆ ಬೇರೆ. ಹಾಗಾಗಿ ನಿಮ್ಮನ್ನು ಕೂಡ ಈ ಜಗತ್ತು ಒಂದೇ ಥರದಲ್ಲಿ ನೋಡುವುದು ಭಾಳ ಅಪರೂಪ. ಯಾಕೆ ಹಿಂಗೆ ನೋಡಿದ್ರು? ನೋ, ನೀನು ಮೊದಲು ಈ ಸೃಷ್ಟಿಯ ಅಥವಾ ಈ ಜೀವಗಳ ವರ್ತನೆ ವಿಭಿನ್ನವಾಗಿದೆ, ಒಬ್ಬೊಬ್ಬರ ಕಾಮನೆ ಒಬ್ಬೊಬ್ಬರ ಭಾವನೆ ಎಲ್ಲ ಬೇರೆ ಬೇರೆ. ಅದಕ್ಕೆ ಹೇಳ್ತಾರಲ್ಲ, ಈ ಜೋಗದ ಈ ಲೋಕದಲ್ಲಿ ಎಷ್ಟು ಕೋಟಿ ಕೋಟಿ ಜನರ ನಡುವೆ ನನಗೆ ಮ್ಯಾಚ್ ಆಗೋ ಒಂದು ಜೀವವನ್ನು ಹುಡುಕೋದೇ ದೊಡ್ಡ ಸಾಧನೆ. ಅರ್ಥ ಆಯ್ತಲ್ಲ? ಹಾಗೆ ಯಾರೂ ನಿಮಗೇನೋ ಕೆಟ್ಟ ಭಾವನೆಯಿಂದ ನೋಡಿದಾಗ ಒಂದು ಅದು ಅಂಥ ನೀಚ ವಿಚಾರ ಅಂತ ಗೊತ್ತಾಯ್ತು, ಅದರಿಂದ ದೂರ ಇರಬೇಕು. ಹಾಗಂತ ಲೋಕವೇ ಹಿಂಗೆ ಎಲ್ಲ ಗಂಡಸರು ಹಿಂಗೆ ಅಂತ ಅಂದುಕೊಳ್ಳೋದಲ್ಲ. ಕೆಲವೊಮ್ಮೆ ಈ ತಪ್ಪು ನಿರ್ಧಾರಗಳು ಮಾಡಿಬಿಡ್ತೀರ ಹೆಣ್ಮಕ್ಳು, ಯಾರೋ ಒಬ್ಬ ಹಂಗೆ ಮಾಡಿದ ತಕ್ಷಣ ಒಳ್ಳೆಯವ್ರನ್ನೆಲ್ಲ ಅನುಮಾನಕ್ಕೆ ಮಾಡಲಿಕ್ಕೆ ನೋಡ್ತೀರಾ, ಈ ಕಡೆಗೆ ಯಾವನೊಬ್ಬ ಕೆಟ್ಟವನ್ನ ಮಾಡ್ಲಿಕ್ಕೆ ಬೀಳ್ತೀರಾ, ನರಕ ಅನುಭವಿಸ್ತೀರ. ಇರಲಿ, ನಿಮ್ಮ ಪ್ರಶ್ನೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆತ ನಿನ್ನ ಅನ್ನಕ್ಕೆ ಯೋಗ್ಯನಲ್ಲ, ಮತ್ತು ಅವನ ಉದ್ದೇಶ ಇನ್ನೇನೋ ಹೊಲಸಾಗಿದೆ ಅಂತ ಗೊತ್ತಾದಾಗ ನಾನೇ ಬುದ್ಧಿವಂತಿಕೆಯಿಂದ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು, ಜಾಗೃತವಾಗಿರಬೇಕು. ಇದೊಂದು ಸಾಮಾನ್ಯ ಜ್ಞಾನ ಅಲ್ವ ತಾಯಿ? ಶುಭವಾಗಲಿ.